ಕಾಂಗ್ರೆಸ್ ಸಿಎಂ ಅಭ್ಯರ್ಥಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾನು ಸಿಎಂ ಅಂತ ಕೂಗಬೇಡಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಅಭಿಮಾನಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಅಭಿಮಾನಿಗಳಿಗೆ ಮಾಡ್ಕೊಂಡಿರುವಂತಹ ಮನವಿ ಇದು. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ನಾನು ಮುಖ್ಯಮಂತ್ರಿ ಆಗ್ತೀನಿ. ನಿಮ್ಮ ಸಿಎಂ ವಿಚಾರವನ್ನ ಎತ್ತಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ನಿಮ್ಮ ಹೇಳಿಕೆಯಿಂದ ನನಗೆ ಹೊಡೆತ ಬೀಳಬಹುದು ಅಂತ ಹೇಳಿ ಪರೋಕ್ಷವಾಗಿ ಒಳಸಂಚು ಶುರುವಾಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟಗೆರೆಯ ಚಿಕ್ಕಗುಂಡಲ್ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನ ಮಾಜಿ ಡಿಸಿಎಂ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಮುಂದಿನ ಸಿಎಂ ವಿಚಾರ ಕಾಂಗ್ರೆಸ್ ಪಾಳಿಯದಲ್ಲಿ ಮುನ್ನೆಲೆಗೆ ಬಂದಂತಾಗಿದೆ. ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇದ್ರೆ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ನಾನು ಮುಖ್ಯಮಂತ್ರಿ ಆಗ್ತೀನಿ. ಹಾಗಂತ ನೀವು ಮುಂದಿನ ಸಿಎಂ ಅಂತ ಹೇಳಿ ಈಗಲೇ ಕೂಗೋದಕ್ಕೆ ಹೋಗಬೇಡಿ. ನೀವು ಹೀಗೆ ಹೇಳಿದ್ರೆ ನನಗೆ ಮುಂದೆ ಕಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿ ದಯವಿಟ್ಟು ಅದು ಹೇಳಕ್ ಹೋಗ್ಬೇಡಿ, ಯಾಕೆಂದ್ರೆ ಬಹಳ ಕಷ್ಟ. ನೀವಿಲ್ಲಿ ಹೇಳಕ್ ಶುರು ಮಾಡಿದ್ರೆ ನನಗೆ ಅಲ್ಲಿ ಹೊಡ್ತಾ ಬಿಡುತ್ತೆ. ಅದಕ್ಕೆ ದಯವಿಟ್ಟು ಅದ್ ಹೇಳಿ, ಏನು ನಿಮ್ಮ ಆಶೀರ್ವಾದದಿಂದ ಏನಾದ್ರು ಆಗೋದಿದ್ರೆ ಆ ಪರಮಾತ್ಮ ನಿತ್ಯ ಬಸವಣ್ಣ ಇಲ್ಲೇ ಕುಂತವಣಿ, ಅದು ಅದನ್ನ ನಾವು ದೇವಿಗೆ ಬಿಟ್ಬಿಡೋದು. ನಿಮ್ಮ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಆಶೀರ್ವಾದ ನನಗೆ ಇರ್ಬೇಕಷ್ಟೇ. ನೀವು ಆಶೀರ್ವಾದ ಮಾಡಿ ತಟಾಸ್ತು ಅನ್ನಿ, ಅವಾಗೆಲ್ಲ ಸೇರೋಗು. ಹೇಳಿದ್ರೆ ಸೇರೋಗು. ಆಯ್ತು, ಮನ್ಸಲ್ಲಿ ಹೇಳ್ಕೊಳ್ಳಿ. ಅದರಿಂದ ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಪದ್ಧತಿಗಳಿದ್ದಲ್ವೇ, ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಮೇಲಿದ್ದಾರೆ, ಇನ್ನು ಜನ ನೀವು ತೀರ್ಮಾನ ಮಾಡೋರು ನೀಡಿದ್ದೀರ. ಅದರಿಂದ ನಾನು ಹೇಳಕ್ ಬರೋದಿಲ್ಲ, ಅದಕ್ಕೋಸ್ಕರ ಅದರಲ್ಲಿ ಬಿಟ್ಬಿಡೋಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮಾಜಿ ಡಿಸಿಎಂ. ಈ ಒಳಸಂಚು ಅನ್ನುವಂತ ಮಾತನ್ನ ಉಲ್ಲೇಖ ಮಾಡಿದ್ರಲ್ಲ, ಯಾವ ಅರ್ಥದಲ್ಲಿ ವಿವರಿಸ್ತಾ ಹೋಗಬಹುದಾ ಮಧು ಇಂಗಳದಾಳ್? ಖಂಡಿತವಾಗ್ಲು ವಿದ್ಯಾ. ಏನು ಅಂತಂದ್ರೆ, ಈಗ ಕಾಂಗ್ರೆಸ್ ನಲ್ಲಿ ಈ ಒಂದು ಸಿಎಂ ಅಭ್ಯರ್ಥಿ, ಮುಂದಿನ ಸಿಎಂ ಅಭ್ಯರ್ಥಿ ಯಾರು ಅನ್ನುವಂತಹ ಚರ್ಚೆಗಳು ಸಾಕಷ್ಟು ನಡೀತಾ ಇದಾವೆ. ಅದ್ರ ಜೊತೆಯಲ್ಲಿ ತುಮಕೂರಿನ ಕೋಟಗೆರೆ ಶಾಸಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ, ನಿಮ್ಮ ಆಶೀರ್ವಾದ ಇರ್ಲಿ ಮತ್ತು ನಮ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಪಕ್ಷದ ಮುಂದಿನ ಆ ಸಿಎಂ ಯಾರಾಗ್ತಾರೆ ಅನ್ನುವಂಥದ್ದು, ಅದು ಮುಂಬರುವ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಆದ್ರೆ ನೀವು ಈಗಿನಿಂದಲೇ ಅಭಿಮಾನಿಗಳೇನು ಆ ಮುಖ್ಯಮಂತ್ರಿ ಆಗ್ಬೇಕು ಪರಮೇಶ್ವರ್ ಅವರು ಅನ್ನುವಂತಹ ಹೇಳಿಕೆಗಳು, ಅಥವಾ ಪರಮೇಶ್ವರ್ ಅವರು ಓದಲ್ಲೆಲ್ಲ ಅವರವ್ರು ಸಿಎಂ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಅವ್ರ ಪರವಾಗಿ ಘೋಷಣೆಗಳನ್ನ ಕೂಗೋದು, ಈ ರೀತಿಯಾಗಿ ಏನು ನಡೀತಿದೆ ಇದಕ್ಕೆ ಅವರು ಅವರಲ್ಲಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನನಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಏನಿದೆ, ಈ ಒಂದು ಒಳಸಂಚು ನಡೆಯುತ್ತೆ ಅಥವಾ ನನ್ನ ಸೋಲಿಸ್ಲಿಕ್ಕೆ ಪ್ರಯತ್ನಗಳು ನಡೀತವೆ ಅನ್ನುವಂತಹ ಒಂದು ವಿಚಾರವನ್ನ ಪರಮೇಶ್ವರ್ ಅವರು ಮುಂದಿಟ್ಟಿರುವಂತದ್ದು. ಇದನ್ನ ಗಮನಿಸೋದಾದ್ರೆ ಕಳೆದ ಬಾರಿ ಅಂದ್ರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ಆಗಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವರು ಕೂಡ ಮುಂದಿನ ಏನು ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅವರಿಗೆ ಒಂದು ಅವಕಾಶ ಇತ್ತು ಆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗುವಂತದ್ದು. ಆದ್ರೆ ಆ ಸಮಯದಲ್ಲಿ ಏನು ಆ ಪರಮೇಶ್ವರರನ್ನ ಸೋಲಿಸಲಾಯಿತು ಅಥವಾ ಪರಮೇಶ್ವರ ಆ ಬಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪರಮೇಶ್ವರ್ ಅವರು ಈಗ ಅಭಿಮಾನಿಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು, ನೀವು ನನಗೆ ಹಾರೈಸಿ ದೇವರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಕೂಡ ನಾನು ಸಿಎಂ ಆಗ್ತೀನಿ, ಆದ್ರೆ ಇದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಬೇಡಿ ಮತ್ತು ಆ ರೀತಿಯಾಗಿ ಘೋಷಣೆಗಳನ್ನ ಕೂಗೋದು ಈ ತರ ಯಾವ್ದನ್ನು ಮಾಡಬೇಡಿ ಅನ್ನುವಂತಹ ಒಂದು ಮನವಿಯನ್ನ ಪರಮೇಶ್ವರ್ ಅವ್ರು ಮಾಡ್ಕೊಂಡಿರೋದು. ಬಹುಶಃ ಅವ್ರಿಗೆ ಏನು ಅಂತಂದ್ರೆ 2013 ಏನು ಅವರು ಒಂದು ಸೋಲನ್ನ ಅನುಭವಿಸ್ತಾರೆ ಕೊರಟಗೆರೆ ಕ್ಷೇತ್ರದಲ್ಲಿ, ಅಲ್ಲಿ ಸಂಚಲನ ಮಾಡಲಾಗಿ ಪರಮೇಶ್ವರರನ್ನ ಸೋಲಿಸ್ಲಿಕ್ಕೆ ಕೆಲವೊಂದು ಕೈಪಡೆಯ ನಾಯಕರೇ ಒಂದು ಮುಂದಾಗಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ರಾಜಕೀಯ ವಲಯದಲ್ಲಿ. ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಈಗ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ, ಮುಂದಿನ ಸಿಎಂ ಯಾರೇ ಆಗ್ಲಿ ಅದಕ್ಕೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅನ್ನುವಂತ ಒಂದು ಮನವಿಯನ್ನ ಪರಮೇಶ್ವರ್ ಅವರು ಮಾಡ್ತಾ ಇರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಮಧು. ತಮಿಳಾ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.